ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಕೊಲೆ ತನಿಖೆಯಲ್ಲಿ ರಿವೀಲ್ ಆಯಿತು ಅತಿ ದೊಡ್ಡ ರಹಸ್ಯ. ಎಫ್ಎಸ್ಎಲ್ ವರದಿಯಲ್ಲಿ ಭಯಾನಕ ಸತ್ಯ ಬಿಚ್ಚಿತು. ದರ್ಶನ್ ಪಟ್ಟೆ ಮೇಲೆ ರೇಣುಕಾ ಸ್ವಾಮಿ ದೇಹದ ರಕ್ತದ ಕಲೆ ಇತ್ತಂದ್ರೆ ಅದು ಕನ್ಫರ್ಮ್ ಆಗಿದೆ. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳು ಇರುವುದು ದೃಢಪಟ್ಟಿದೆ. ಆ ಕೊಲೆ ನಡೆದ ದಿನ ಯಾರೆಲ್ಲ ಯಾವ್ಯಾವ ಬಟ್ಟೆಗಳನ್ನು ಉಪಯೋಗಿಸಿದ್ರು ಅಥವಾ ಯಾವ ವಸ್ತುವನ್ನು ಉಪಯೋಗಿಸಿದ್ರು ಅದೆಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳುಹಿಸಲಾಯಿತು. ದರ್ಶನ್ ಆ ದಿನ ಧರಿಸಿದ್ದ ಶರ್ಟ್ ಕೂಡ ಎಫ್ಎಸ್ಎಲ್ಗೆ ಕಳಿಸಿದ್ರು ಪೊಲೀಸರು. ಈಗ ಅದರ ವರದಿ ಬಂದಿದೆ. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳು ಇರುವುದು ದೃಢಪಟ್ಟಿದೆ. ಅದು ರೇಣುಕಾ ಸ್ವಾಮಿಯವರ ದೇಹದ ರಕ್ತದ ಕಲೆ. ದರ್ಶನ್ ಭಾಗಿ ಬಗ್ಗೆ ಅತ್ಯಂತ ಮಹತ್ವದ ಸಾಕ್ಷ್ಯ ಇದೀಗ ಲಭ್ಯವಾಗಿದೆ. ಹೌದು, ಇಷ್ಟು ದಿನ ಒಂದಷ್ಟು ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿತ್ತು, ಆದರೆ ಇದು ಕನ್ಫರ್ಮ್ ಆಗಿದೆ. ದರ್ಶನ್ ಶರ್ಟ್ ಮೇಲೆ ರೇಣುಕಾ ಸ್ವಾಮಿ ರಕ್ತ ಕಲೆ ಏನಿತ್ತು ಅದು ಪತ್ತೆಯಾಗಿದೆ. ಎಫ್ಎಸ್ಎಲ್ ಇವತ್ತು ವರದಿಯನ್ನು ನೀಡಿದೆ. ಸುಮಾರು ಒಂದು ತಿಂಗಳಿಂದಲೂ ಕೂಡ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಕೊಲೆ ತನಿಖೆಯಲ್ಲಿ ರಿವೀಲ್ ಆಯಿತು ಅತಿ ದೊಡ್ಡ ರಹಸ್ಯ. ಎಫ್ಎಸ್ಎಲ್ ವರದಿಯಲ್ಲಿ ಭಯಾನಕ ಸತ್ಯ ಬಿಚ್ಚಿತು. ದರ್ಶನ್ ಪಟ್ಟೆ ಮೇಲೆ ರೇಣುಕಾ ಸ್ವಾಮಿ ದೇಹದ ರಕ್ತದ ಕಲೆ ಇತ್ತಂದ್ರೆ ಅದು ಕನ್ಫರ್ಮ್ ಆಗಿದೆ. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳು ಇರುವುದು ದೃಢಪಟ್ಟಿದೆ. ಆ ಕೊಲೆ ನಡೆದ ದಿನ ಯಾರೆಲ್ಲ ಯಾವ್ಯಾವ ಬಟ್ಟೆಗಳನ್ನು ಉಪಯೋಗಿಸಿದ್ರು ಅಥವಾ ಯಾವ ವಸ್ತುವನ್ನು ಉಪಯೋಗಿಸಿದ್ರು ಅದೆಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳುಹಿಸಲಾಯಿತು. ದರ್ಶನ್ ಆ ದಿನ ಧರಿಸಿದ್ದ ಶರ್ಟ್ ಕೂಡ ಎಫ್ಎಸ್ಎಲ್ಗೆ ಕಳಿಸಿದ್ರು ಪೊಲೀಸರು. ಈಗ ಅದರ ವರದಿ ಬಂದಿದೆ. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳು ಇರುವುದು ದೃಢಪಟ್ಟಿದೆ. ಅದು ರೇಣುಕಾ ಸ್ವಾಮಿಯವರ ದೇಹದ ರಕ್ತದ ಕಲೆ. ದರ್ಶನ್ ಭಾಗಿ ಬಗ್ಗೆ ಅತ್ಯಂತ ಮಹತ್ವದ ಸಾಕ್ಷ್ಯ ಇದೀಗ ಲಭ್ಯವಾಗಿದೆ. ಹೌದು, ಇಷ್ಟು ದಿನ ಒಂದಷ್ಟು ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿತ್ತು, ಆದರೆ ಇದು ಕನ್ಫರ್ಮ್ ಆಗಿದೆ. ದರ್ಶನ್ ಶರ್ಟ್ ಮೇಲೆ ರೇಣುಕಾ ಸ್ವಾಮಿ ರಕ್ತ ಕಲೆ ಏನಿತ್ತು ಅದು ಪತ್ತೆಯಾಗಿದೆ. ಎಫ್ಎಸ್ಎಲ್ ಇವತ್ತು ವರದಿಯನ್ನು ನೀಡಿದೆ. ಸುಮಾರು ಒಂದು ತಿಂಗಳಿಂದಲೂ ಕೂಡ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಕೊಲೆ ತನಿಖೆಯಲ್ಲಿ ರಿವೀಲ್ ಆಯಿತು ಅತಿ ದೊಡ್ಡ ರಹಸ್ಯ. ಎಫ್ಎಸ್ಎಲ್ ವರದಿಯಲ್ಲಿ ಭಯಾನಕ ಸತ್ಯ ಬಿಚ್ಚಿತು. ದರ್ಶನ್ ಪಟ್ಟೆ ಮೇಲೆ ರೇಣುಕಾ ಸ್ವಾಮಿ ದೇಹದ ರಕ್ತದ ಕಲೆ ಇತ್ತಂದ್ರೆ ಅದು ಕನ್ಫರ್ಮ್ ಆಗಿದೆ. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳು ಇರುವುದು ದೃಢಪಟ್ಟಿದೆ. ಆ ಕೊಲೆ ನಡೆದ ದಿನ ಯಾರೆಲ್ಲ ಯಾವ್ಯಾವ ಬಟ್ಟೆಗಳನ್ನು ಉಪಯೋಗಿಸಿದ್ರು ಅಥವಾ ಯಾವ ವಸ್ತುವನ್ನು ಉಪಯೋಗಿಸಿದ್ರು ಅದೆಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳುಹಿಸಲಾಯಿತು. ದರ್ಶನ್ ಆ ದಿನ ಧರಿಸಿದ್ದ ಶರ್ಟ್ ಕೂಡ ಎಫ್ಎಸ್ಎಲ್ಗೆ ಕಳಿಸಿದ್ರು ಪೊಲೀಸರು. ಈಗ ಅದರ ವರದಿ ಬಂದಿದೆ. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳು ಇರುವುದು ದೃಢಪಟ್ಟಿದೆ. ಅದು ರೇಣುಕಾ ಸ್ವಾಮಿಯವರ ದೇಹದ ರಕ್ತದ ಕಲೆ. ದರ್ಶನ್ ಭಾಗಿ ಬಗ್ಗೆ ಅತ್ಯಂತ ಮಹತ್ವದ ಸಾಕ್ಷ್ಯ ಇದೀಗ ಲಭ್ಯವಾಗಿದೆ. ಹೌದು, ಇಷ್ಟು ದಿನ ಒಂದಷ್ಟು ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿತ್ತು, ಆದರೆ ಇದು ಕನ್ಫರ್ಮ್ ಆಗಿದೆ. ದರ್ಶನ್ ಶರ್ಟ್ ಮೇಲೆ ರೇಣುಕಾ ಸ್ವಾಮಿ ರಕ್ತ ಕಲೆ ಏನಿತ್ತು ಅದು ಪತ್ತೆಯಾಗಿದೆ. ಎಫ್ಎಸ್ಎಲ್ ಇವತ್ತು ವರದಿಯನ್ನು ನೀಡಿದೆ. ಸುಮಾರು ಒಂದು ತಿಂಗಳಿಂದಲೂ ಕೂಡ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.